ಅಮ್ಮ ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ ಅಮ್ಮ ಎಲ್ಲಿ ಹೋಗೋದಕ್ಕೆ ಸಾಧ್ಯ ನನಗೂ ಗೊತ್ತಾಗ್ತಿಲ್ಲ ನಿತಿನ್ ನನಗೆ ತುಂಬಾ ಆತಂಕ ಆಗ್ತಿದೆ ನೋಡು ಅವರು ಎಲ್ಲಿಗೂ ಹೋಗೋದಕ್ಕೆ ಸಾಧ್ಯ ಇಲ್ಲ ನೀನು ಧೈರ್ಯವಾಗಿರು ಆದ್ರೆ ಇಷ್ಟೊತ್ತಾದರೂ ಬಂದಿಲ್ವಲ್ಲ ಅಮ್ಮ ಸರಿ ನೀನು ಇಲ್ಲೇ ಇರು ನಾನು ಹೊರಗೆ ಹೋಗಿ ನೋಡ್ಕೊ ಬರ್ತೀನಿ ಅಮ್ಮ ಅಮ್ಮ ಎಲ್ಲಿ ಹೋಗಿದ್ದೆ ನೀನು ನಮಗೆ ಒಂದು ಮಾತು ಹೇಳೋಗೋದು ತಾನೆ ನಾವು ಏನು ತಿಳ್ಕೋಬೇಕು ಅಕಸ್ಮಾತ್ ಹೋಗಿದ್ರೆ ಹೋಗ್ತಿದ್ದೆ ನೀವು ಆತಂಕ ಪಡೋದು ಯಾಕೆ ಇಲ್ಲಿ ನನ್ನ ಅನಿವಾರ್ಯ ಏನಿದೆ ಯಾಕಮ್ಮ ಯಾಕೆ ಹೀಗೆಲ್ಲ ಮಾತಾಡ್ತೀಯಾ ನಮ್ಮನ್ನೆಲ್ಲ ಹೆದರಿಸಬೇಕು ಅಂತಾನಾ ಇಲ್ಲಪ್ಪ ನಿನ್ನ ಹೆದರಿಸೋಕೆ ನಾನು ಯಾರು ನಿನ್ನ ಕೆಲಸದ ಮೇಲೆ ಹೋಗಿದ್ದೆ ಅವತ್ತು ನನಗೆ ಅವಮಾನ ಮಾಡಿದ್ಯಾ ಮನೆಗೆ ಬಂದ ರಾಮನಾಥ ಮತ್ತು ವೈದೇಹಿ ಅವರನ್ನ ಕೆಟ್ಟದಾಗಿ ನಡೆಸಿಕೊಂಡಿದ್ಯಾ ಅಂತ ಆರೋಪ ಮಾಡಿದ್ಯಲ್ಲ ಅದಕ್ಕೆ ಅವರ ಹತ್ರ ಕ್ಷಮೆ ಕೇಳೋಣ ಅಂತ ಹೋಗಿದ್ದೆ ಹೌದಪ್ಪ ನಿಂಗೆ ಯಾಕೆ ಅವಮಾನ ಆಗಬೇಕು ಅದಕ್ಕೆ ಶಾವೇನ್ ಮನೆಗೆ ಹೋಗಿದ್ದೆ ಗಂಡ ಹೆಂಡತಿ ಇಬ್ಬರತ್ರನು ಕ್ಷಮೆ ಕೇಳಿದಿನಿ ನನಗೆ ಗೊತ್ತಿಲ್ಲದೆ ನಿಮ್ಮನ್ನ ಅವಮಾನಿಸಿದಿನಿ ಅಂತಾನೂ ಹೇಳಿದಿನಿ ಸರಿನಾ ನಿನ್ನ ಮಾತಿನ ಪ್ರಕಾರನೇ ನಡೆಕೊಂಡಿದ್ದೀನಿ ಆದ್ರೂ ಅಮ್ಮ ಈಗ ನಿನ್ನ ಮಾತೆ ಕೇಳಬೇಕಾಗಿರದಲ್ವೇನಪ್ಪ ಖಂಡಿತ ಕೇಳ್ತೀನಿ ಎಷ್ಟೇ ಆಗಲಿ ಈಗ ನಾನು ನಿನ್ನ ಮನೆಯಲ್ಲಿ ಇರೋಳು ನಿನ್ನ ಪ್ರಕಾರನೇ ನಡೆಕೋಬೇಕಲ್ವಾ ಇಲ್ಲಮ್ಮ ನಿಂಗೆ ಹರ್ಟ್ ಮಾಡೋ ಉದ್ದೇಶ ನನಗಿರಲಿಲ್ಲ ಆದ್ರೆ ಪಾಪ ಅಂಕಲ್ ಆಂಟಿಗೆ ವಿನಾಕಾರಣ ನೋವಾಯ್ತಲ್ಲ ಅದಕ್ಕೆ ನನಗೆ ಬೇಸರ ಆಗಿತ್ತು ನೀನು ಬೇಜಾರ್ ಮಾಡ್ಕೋಬೇಡ ಪರವಾಗಿಲ್ಲ ಬಿಡು ನನಗೆ ಬೇಸರ ಆದ್ರೆ ಏನಂತೆ ನೀನು ತಲೆ ಕೆಡಿಸ್ಕೋಬೇಡ ನನಗೆ ಅವಮಾನ ಆದ್ರೂ ಚಿಂತೆ ಇಲ್ಲ ನೋವಾದ್ರೂ ಚಿಂತೆ ಇಲ್ಲ ಏನೇ ಹೇಳು ಶ್ರಾವ್ಯ ನಾನು ತುಟಿ ಮೀರ್ ಮಾತಾಡ್ಬಿಟ್ಟೆ ಇಲ್ಲ ಅಂತ ಹೇಳಲಿಲ್ಲ ನನ್ನ ಮನಸ್ಸಿಗೆ ಅಷ್ಟು ನೋವಾಗಿತ್ತು ನನ್ನ ಮನಸ್ಸಿದ ಬಂದ ಮಾತಲ್ಲ ಅದಲ್ಲ ಆ ದೇವಕಿಯವರು ನನ್ನ ಮಗಳನ್ನ ಆ ರೀತಿ ಆಳ್ಸಿದಕ್ಕೆ ನಾನು ಆ ರೀತಿ ಕೆಟ್ಟದಾಗಿ ಮಾತಾಡ್ಬಿಟ್ಟೆ ನನಗೆ ತುಂಬಾನೇ ಬೇಜಾರಾಯಿತು ಆಮೇಲೆ ಪಶ್ಚಾತಾಪ ಪಟ್ಟಿದ್ದೀನಿ ನೀನೇ ಹೇಳು ಆ ದೇವಕಿಯವರು ಆ ರೀತಿ ಎಲ್ಲ ಮಾತಾಡಬಹುದಾಗಿತ್ತ ಅವರು ಮಾಡಿದ್ದು ತಪ್ಪೇ ಹಿಂದೂ ಮುಂದೆ ತಿಳಿದೆ ಹಾಗೆ ನಡೆಕೋಬಾರದಾಗಿತ್ತು ಹೇಗೆಲ್ಲ ಹೀಯಾಳ್ಸ್ಬಿಟ್ರು ಅಲ್ವಾ ನಮ್ಮನ್ನ ಬಿಡಮ್ಮ ಈ ವಿಷಯನ ಇಲ್ಲಿಗೆ ಬಿಟ್ಟುಬಿಡು ಇದನ್ನ ನೆನೆಸಿಕೊಂಡಷ್ಟು ನಮ್ಮ ಮನಸ್ಸಿಗೆ ಹಿಂಸೆ ಅನ್ಸದು ಶ್ರಾವ್ಯರೇ ಹಾಯ್ ಆಂಟಿ ಹಾಯ್ ಶ್ರಾವ್ಯ ಏನ್ರಿ ಮಗ್ದಲ್ ಕಳೆ ಏನ್ ತೇಜಸ್ಸು ಅದಕ್ಕೆ ರೀ ನಿಮ್ಮನ್ನ ನೋಡ್ಬೇಕು ಅನ್ಸೋದು ಚೆನ್ನಾಗಿದ್ದೀರಾ
ಇವತ್ತು ನಿಮ್ಮ ಮನೆಗೆ ಬರಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಇಷ್ಟು ದಿನ ಹಿಂಜರಿಕೆ ಇತ್ತು, ಆದರೆ ಎಲ್ಲ ಕ್ಲಿಯರ್ ಆಗಿದೆ. ಈ ಮೂಡ ಸರಿದೋದ ಮೇಲೆ ಕ್ಲಾರಿಟಿ ಬರುತ್ತೆ ನೋಡಿ. ಅದೇ ರೀತಿ ಅದಕ್ಕೆ ಹೇಳಿದ್ರೊಂದು ಸಾರಿನ ಕೇಳಿಬಿಟ್ರೆ ಎಷ್ಟು ಸಂತೋಷ ಆಗುತ್ತಲ್ವಾ? ಅದಕ್ಕೆ ನಮ್ಮಮ್ಮನ ಕಳಿಸಿದ್ದು. ನಮ್ಮಮ್ಮ ನಿಮ್ಮ ಹತ್ರ ಸಾರಿ ಕೇಳಿದ್ರಂತೆ. ಅಲ್ಲಿಗೆ ಎಲ್ಲ ಉಫಿ ಉಫಿ ಅಲ್ವಾ? ಇನ್ನೇನು ಖುಷಿನಾ? ನನಗೂ ಕೂಡ ಗಿಲ್ಟ್ ಇತ್ತು, ಆದರೆ ಎಲ್ಲ ಕ್ಲಿಯರ್ ಆಗಿದೆ. ನಮ್ಮಮ್ಮ ಮಿಕ್ ವಿಷಯ ಮಾತಾಡಿದ್ರಂತೆ. ಮಾತುಕತೆ ಎಲ್ಲ ಆಯ್ತಲ್ಲ, ಇನ್ಮುಂದೆ ನಾವಿಬ್ರು ಎಲ್ರಿ ಮೇಲೆ ನಡೀರಿ ಆಚೆ. ಶ್ರಾವ್ಯ, ಅಲ್ಲಿ ಬಾಗಿಲು ಕಾಣಿಸ್ತಿದೆ ಅಲ್ವಾ? ಹಿಂತಿರುಗದೆ ಹೋಗ್ತಾ ಇರ್ಬೇಕು, ಹೊರಡಿ. ಶ್ರಾವ್ಯ, ಏನಾಯ್ತು? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಮ್ಗೆ? ಇನ್ನೊಂದ್ಸಲ ಈ ಹೊಸಲ ತುಳಿ ಕೂಡ್ದು. ಶ್ರಾವ್ಯ, ಏನಾಯ್ತು? ನಮ್ಮಮ್ಮ ಸಾರಿ ಕೇಳಿದ್ರಲ್ಲ, ಇನ್ನೇನು ಯಾಕೆ ಕೋಪ ಮಾಡ್ಕೋತಿದ್ದೀರಾ? ನಮ್ಮಮ್ಮ ಸಾರಿ ಕೇಳಿದ್ರು ನಿಮಗೆ ಕೋಪ ಹೋಗ್ಲಿಲ್ವಾ? ನೀವು ನಿಮ್ಮಮ್ಮ ನಮ್ಮನ್ನೆಲ್ಲ ಏನಂತ ತಿಳ್ಕೊಂಡಿದ್ದೀರ? ನೀವೇ ದೊಡ್ಡ ಹೀರೋನಾ? ನಿಮ್ಮನ್ ಮದ್ವೆ ಆಗೋದಕ್ಕೆ ನಾನ್ ತೂದಿಗಾಲಲ್ಲಿ ನಿಂತ್ಕೊಂಡು ಕಾಯ್ತಿದ್ದೀನಾ? ರೀ, ಯಾಕೆ ಹೇಳ್ತಿದ್ದೀರಾ? ಹಾಗಂತ ಯಾರು ಹೇಳಿದ್ರು? ನಿಮ್ಮಮ್ಮ ಹೇಳಿದ್ದು. ನಿಮ್ಮನ್ ಮದ್ವೆ ಆಗೋದಕ್ಕೆ ನಾನು ಕಾಯ್ತಾ ಕೂತಿದ್ದೀನಿ ಅಂತೆ. ಯಾಕೆ? ನನಗೆ ವ್ಯಕ್ತಿತ್ವ ಇಲ್ವಾ? ಆತ್ಮ ಗೌರವ ಇಲ್ವಾ? ಸ್ವಾಭಿಮಾನ ಇಲ್ವಾ? ನಮ್ಮಮ್ಮ ಹಾಗೆ ಹೇಳಿದ್ರ? ನಿಜಕ್ಕೂ ನಂಗೆ ಗೊತ್ತಿಲ್ಲ ರೀ. ನಿಮ್ಮ ಮನೆಗೆ ಬಂದು ಸಾರಿ ಕೇಳಿದೆ ಅಂತ ನಮ್ಮಮ್ಮ ಹೇಳಿದ್ರು. ಇನ್ಫ್ಯಾಕ್ಟ್ ಅವ್ರನ್ನ ನಿಮ್ಮ ಮನೆಗೆ ಸಾರಿ ಕೇಳು ಅಂತ ಕಳಿಸಿದ್ದೆ ನಾನು. ನಿಮ್ಮಮ್ಮ ಸಾರಿ ಕೇಳಕ್ ಬಂದಿದ್ರು ಅಥವಾ ಅವಮಾನ ಮಾಡಕ್ ಬಂದಿದ್ರು? ಏನ್ ಮಾತಾಡಿದ್ರು ಅವರು? ತುಂಬಾನೇ ಮಾತಾಡಿದ್ರಪ್ಪ. ನಾನ್ ನಿಮ್ಮ ಹತ್ರ ಬಂದು ಸಾರಿ ಕೇಳಿದೆ ಅಂದ ಮಾತ್ರಕ್ಕೆ ನನಗೆ ಈ ಸಂಬಂಧ ಇಷ್ಟ ಇದೆ, ನಾನು ಈ ಮದುವೆ ಮಾಡ್ಕೊಳಕ್ಕೆ ತುದಿಗಾಲಲ್ಲೇ ಕಾಯ್ಕೊಂಡು ನಿಂತಿದ್ದೀನಿ ಅಂತೆಲ್ಲ ಅನ್ಕೋಬೇಡಿ ಅಂತಾರೆ. ಅಲ್ಲ, ನಾವೇ ನಿಮ್ಮ ಹತ್ರ ಹೇಳಿದ್ವಾ ನಿಮಗೋಸ್ಕರ ನಾವು ಕಾಯ್ತಾ ಇದ್ದೀವಿ ಅಂತ. ಇಲ್ಲ ಆಂಟಿ, ಹೇಳಿಲ್ಲ. ಮತ್ಯಾಕಪ್ಪ ನಿಮ್ಮಮ್ಮ ಆ ರೀತಿ ಮಾತಾಡಬೇಕು? ನಿಮ್ಮಮ್ಮನಿಗೆ ಗೊತ್ತಿಲ್ಲದೆ ನಾವೇನಾದರೂ ನಿನ್ನ ಹತ್ರ ಒಪ್ಪಂದ ಮಾಡ್ಕೊಂಡಿದ್ದೀವ? ಅಥವಾ ನೀನೇ ನನ್ನ ಮಗಳನ್ನ ಮದ್ವೆ ಆಗ್ಬೇಕು ಅಂತ ನಿನ್ ಕೈ ಕಾಲು ಇಟ್ಕೊಂಡು ಏನಾದ್ರೂ ಬೇಡ್ಕೊಂಡಿದ್ವ? ಇಲ್ಲ ಆಂಟಿ, ಖಂಡಿತ ಇಲ್ಲ. ಹಾಗ ನಾವೆಲ್ಲ ಕೇಳಿಲ್ಲ ಅಂತ ಆದ್ಮೇಲೂ ನಿಮ್ಮಮ್ಮ ಯಾಕೆ ಹಾಗೆಲ್ಲ ಮಾತಾಡ್ಬೇಕು? ನನ್ ಮದ್ವೆ ಆಗಿಲ್ಲ ನಿಜ, ಹಾಗಂತ ಕಂಗಾಲಾಗಿ ಕಣ್ಣೀರ್ ಹತ್ತ ಕೂತಿಲ್ವಲ್ಲ. ಯಾರಾದ್ರೂ ಮಹಾನುಭಾವ ಬಂದು ನನ್ನ ಉದ್ಧಾರ ಮಾಡ್ಲಿ ಅಂತ ಅಂಗ್ಲ ಹಚ್ಕೊಂಡು ಬೇಡ್ಕೊಂಡಿಲ್ವಲ್ಲ.
ಸಮಾಧಾನ ಮಾಡ್ಕೊ ಮಗಳೇ. ಅದಕ್ಕೆ ನಿಮ್ಗೆ ಈ ತಿಂಡಿ ಕೊಟ್ಟು ಹೇಗೆ ಇಂಪ್ರೆಸ್ ಮಾಡ್ತೀನಿ ನೋಡ್ತೀರಿ. ವಿಶಾಕ ನಿಂತ್ಕೋ ಬಾಯಲ್ಲಿ. ಅಯ್ಯೋ ಈ ಟೈಮಲ್ಲಿ ಬೇರೆ ಅಪ್ಪ ಒಕ್ಕರಿಸ್ಕೊಂಡ್ರಲ್ಲ ಏನ್ ಮಾಡ್ಲಿ? ಹೇಳಿದ ಕೇಳಿಸ್ತಿಲ್ವಾ? ಬಾಯಲ್ಲಿ. ಏನಪ್ಪ ಏನಿದು? ತಿಂಡಿಪ್ಪ ತಿಂಡಿ. ಯಾರು ತಗೊಂಡೋಗ್ತಾ ಇದೀಯಾ? ಅದಕ್ಕೆ ಟೈಮ್ ಬೇರೆ 9 ಗಂಟೆ ಆಯ್ತು. ಪಾಪ ಅವ್ರು ತಿಂಡಿ ಮಾಡಿಲ್ಲ ಅಂದ್ರೆ ಹೇಗೆ? ಅದಕ್ಕೆ ತಗೊಂಡೋಗ್ತಿದ್ದೀನಿ. ಯಾರು ಹೇಳಿದ್ರು ನಿಂಗೆ ತಿಂಡಿ ತಗೊಂಡೋಗ್ಕೊಡು ಅಂತ? ಯಾರು ಯಾಕಪ್ಪ ಹೇಳ್ಬೇಕು? ಪಾಪ ಅದಕ್ಕೆ ಇನ್ ಮುಂದೆ ಕೆಳಗೆ ಬರೋಕ್ಕಾಗಲ್ವಲ್ಲ, ಅದಕ್ಕೆ ನಾನು ಮೇಲೆ ತಗೊಂಡು ಹೋಗ್ತಾ ಇದ್ದೀನಿ. ಹಾಸ್ಪಿಟ್ಲಲ್ಲಿ ಅದು ಇದು ಟೆಸ್ಟ್ ಮಾಡಿ ಸುಸ್ತಾಗಿರುತ್ತೆ, ಅವ್ರು ರೆಸ್ಟ್ ಮಾಡ್ಬೇಕಲ್ವಪ್ಪ, ನಾವು ಅದಕ್ಕೇನೆ ಚೆನ್ನಾಗಿ ನೋಡ್ಕೋಬೇಕಲ್ವಾ. ನೋಡು ಇನ್ನು ಮುಂದೆ ಈ ಉಸಾಬರಿ ಯಾವುದು ನಿನ್ ಬೇಡ. ನೀನು ನಿಮ್ಮ ಅತ್ತೆಗೆ ಊಟ ತಿಂಡಿ ಕಾಫಿ ಟೀ ಯಾವುದು ತಗೊಂಡು ಹೋಗಿ ಕೊಡಬೇಡ. ಅಂದ್ರೆ ಅಂದ್ರೆ ಅದೆಲ್ಲ ಮಾಡೋದಿಕ್ಕೆ ಈ ಮನೆಯಲ್ಲಿ ನಿಮ್ಮಮ್ಮ ಇದ್ದಾಳೆ, ಲಾಸ್ಯನ್ ಗಂಡ ವಿಶಾಲ್ ಇದ್ದಾನೆ, ಅವರಿಬ್ರು ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿದ್ರೆ ಅದನ್ನು ಮಾಡೋದಕ್ಕೆ ನಾನಿದ್ದೀನಿ. ಯಾವ ಕೆಲಸನೂ ನೀನು ಮಾಡೋಕೆ ಹೋಗಬೇಡಮ್ಮ. ನಿಮ್ಮ ಅತ್ತೆ ಬಗ್ಗೆ ನೀನು ಇಷ್ಟೊಂದು ಕನ್ಸರ್ನ್ ತೋರಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಎಲ್ಲ ಓಕೆಪ್ಪ, ಆದ್ರೆ ನಾನು ಬೇಡ ಅಂತಿರೋದು ಯಾಕೆ? ಸುಮ್ಮನೆ ನಿನಗೆ ಯಾಕೆ ತೊಂದರೆ ಅಂತ? ತೊಂದರೆ ಅಂತ ನಾನು ಹೇಳಲ್ವಲ್ಲಪ್ಪ. ಆದ್ರೆ ನಿನಗೆ ತೊಂದರೆ ಆಗ್ತಿದೆ ಅಂತ ನನಗೆ ಅನ್ನಿಸ್ತಿದೆಯಲ್ಲ ಮಗಳೇ. ಯಾಕಪ್ಪ ನಿಮ್ಮ ಮಗಳು ತಿಂಡಿ ತೊಗೊಂಡು ಹೋಗಿ ಕೊಡಬಾರ್ದ? ಸುಮ್ಮನೆ ಚರ್ಚೆ ಬೇಡ, ಬೇಡ ಅಂತ ಹೇಳಿದ್ನಲ್ಲ. ಅಪ್ಪ ನನಗೆ ಮಾಡೋ ಕೆಲಸ ಆದ್ರೆ ಏನಿದೆ? ಮಾಡೋಕ್ಕೇನು ಕೆಲಸ ಇಲ್ಲ ತಾನೆ, ಹಾಗಂತ ದಯವಿಟ್ಟು ನನ್ನ ತಲೆ ತಿನ್ಬೇಡ ನೀನು. ಓಕೆ ಸರಿಪ್ಪ ಆಯಿತು, ನಾನು ಇನ್ಮೇಲೆ ಈ ಕೆಲಸ ಮಾಡಲ್ಲ. ಆದರೆ ಕಾರಣ ಏನು ಅಂತ? ಕಾರಣ ಅದು ಕಾರಣ ಏನು ಇಲ್ಲಮ್ಮ, ಸುಮ್ಮನೆ ಯಾಕೆ ಎಲ್ಲರೂ ತಲೆ ಕೆಡಿಸ್ಕೊಳ್ಳೋದು ಅಂತ? ನೋಡು ನಾನು ಒಬ್ಬಳು ನರ್ಸ್ನ ಅಪಾಯಿಂಟ್ ಮಾಡ್ಬಿಡೋಣ ಅಂತಿದ್ದೀನಿ, ಅವಳು ಲಾಸ್ಯನ ಬೇಕು ಬೇಡಗಳನ್ನೆಲ್ಲ ನೋಡ್ಕೋತಾಳೆ. ಹ್ಞೂ. ಓ ನೀವು ಒಬ್ಬ ನರ್ಸ್ನ ನಂಬ್ತೀರಾ? ಆದರೆ ನಿಮ್ಮ ಮಗಳನ್ನ ನಂಬಲ್ಲ ಅಲ್ಲ. ಯಾಕಪ್ಪ ಯಾಕಪ್ಪ ನನ್ನ ಮೇಲೆ ಇಷ್ಟೊಂದು ಅನುಮಾನ? ಇದು ನಂಬಿಕೆ ಪ್ರಶ್ನೆ ಅಲ್ಲಮ್ಮ, ಯಾಕೆ ನನ್ನ ತಪ್ಪು ತಿಳ್ಕೊತೀಯ ನೀನು? ನಿನ್ನ ನಂಬದೆ ಇನ್ಯಾರು ನಮ್ಮ ನಂಬಲಿ ನಾನು? ಹಾಗಿದ್ರೆ ಯಾಕೆ ಬೇಡ ಅಂತೀರಾ? ನಿಮಗೆ ನನ್ನ ಮೇಲೆ ಸಿಕ್ಕಾಪಟ್ಟೆ ಅನುಮಾನ. ನನ್ನ ಮಗಳು ಸೊಸೆ ಎಲ್ಲಿ ಅಪಾಯ ಮಾಡಿಬಿಡ್ತಾಳೋ ಅಂತ ಅನುಮಾನ ನಿಮಗೆ. ಅದಕ್ಕೆ ತಿಂಡಿ ಊಟದಲ್ಲಿ ನನ್ನ ಸೊಸೆಗೆ ಏನು ಮಿಕ್ಸ್ ಮಾಡಿ ಕೊಟ್ಬಿಡ್ತಾಳೋ ಅಂತ ಭಯ ನಿಮಗೆ ಅಲ್ವಾ? ಅಯ್ಯೋ 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 ಸುಮ್ಮನೆ ಯಾಕಮ್ಮ ಇಲ್ದೇ ಇರೋದೆಲ್ಲ ಕಲ್ಪಿಸ್ಕೊತೀಯ ನೀನು? ನಾನು ಖಂಡಿತವಾಗ್ಲೂ ಹಾಗೆಲ್ಲ ಏನೂ ಅನ್ಕೊಂಡಿಲ್ಲ. ಸುಮ್ಮನೆ ಯಾಕೆ ವಾದ ಮಾಡ್ತೀಯ? ಕೊಡಿಲ್ಲ ತಟ್ಟೆನ ಕೊಡಿಲ್ಲ. ನೀವು ನನಗೆ ತುಂಬ ಅವಮಾನ ಮಾಡ್ತಿದ್ದೀರಪ್ಪ. ನಾನು ಅನ್ಮಾನಿಸಿದ್ದು ನಿಜ ಅನ್ನಿಸ್ತಿದೆ. ನಿಮಗೆ ಹೇಳೋಕ್ಕೆ ಕಾರಣಗಳು ಗೊತ್ತಿಲ್ವಲ್ಲ, ಅದಕ್ಕೆ ಬೆಬ್ಬೆ ಅಂತಿದ್ದೀರ. ನಾನೇನೋ ಈ ಮನೆಗೆ ಒಬ್ಬ ವಂಶೋದ್ಧಾರಕ ಬರಲಿ ಅಂತ ಈ ರೀತಿಯೆಲ್ಲ ಕೆಲಸ ಮಾಡ್ತಿದ್ದೀನಿ, ಆದರೆ ನೀವು ನನ್ನನ್ನೇ ಅನ್ಮಾನಿಸ್ತೀರಲ್ವಾ? ನನಗೆ ತುಂಬ ಅವಮಾನ ಆಗಿದೆಪ್ಪ, ಅವಮಾನ ಆಗಿದೆ. ಇದಕ್ಕೆ ತಕ್ಕ ಬೆಲೆ ತೆರ್ತೀರಾ?
ಆಯ್ತಾ? ಮಾತಾಡಿ ಮುಗಿತಾ? ಬಾಯಿ ಮುಚ್ಚಿಕೊಂಡು ಹೋಗ್. ಗೆಟ್ ಔಟ್. ಅವರ ಅಮ್ಮ ಆ ರೀತಿ ನಡ್ಕೋತಾರ ಅಂತ ಅವನಿಗೆ ಸ್ವಲ್ಪನೂ ಆಲೋಚನೆ ಇರಲಿಲ್ಲ ಪಾಪ ತುಂಬಾ ನೋವಾಯಿತು ಅಂತ ಅನ್ಸುತ್ತೆ ಆಗ್ಲಿ ಬಿಡು ನನಗಾಗಿರೋ ನೋವು ಅದು ಅವನಿಗೆ ಗೊತ್ತಾಗಬೇಕು ತಾನೆ ಗೊತ್ತಾಗ್ಲಿ ಬಿಡು ಈಗ ನಿತಿನ್ ಸುಮ್ಮನೆ ಇರ್ತಾನ ಅವರ ಮನೆಯಲ್ಲಿ ಗಲಾಟೆ ಮಾಡ್ಕೋತಾನೆ ಮಾಡ್ಕೊಂಡ್ರೆ ಮಾಡ್ಕೋತಾನಮ್ಮ ಅದಕ್ಕೆ ನಾನು ಹೊಣೆ ಅಲ್ಲ ಖಂಡಿತ ನಾನು ಹೊಣೆ ಅಲ್ಲ ನಿತಿನ್ ತುಂಬಾ ಒಳ್ಳೆ ಹುಡುಗ ಅವನನ್ನ ಬೈದು ಆಚೆ ಹೋಗು ಅಂದಿದ್ದು ಸ್ವಲ್ಪ ಹೆಚ್ಚಾಯ್ತೇನೋ ಅವನು ಹೋಗಬೇಕಾದ್ರೆ ಎಷ್ಟು ನೊಂದ್ಕೊಂಡೋದ ಗೊತ್ತಾ ಹೋದ್ರು ಹೋಗ್ತಾನೆ ಬಿಡು ಚಿನ್ನದ ಸೂಜಿ ಅಂತ ಕಣ್ಣಿಗೆ ಚುಚ್ಚಿಕೊಳ್ಳೋದಕ್ಕೆ ಆಗೋದಿಲ್ಲ